ಇವತ್ತು ಅಂತಿಮವಾಗಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ಅಶೋಕ್ ಅವರು ನಾನು ಅಶ್ವಥ್ ನಾರಾಯಣ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಹಿರಿಯರು ನಾವೆಲ್ಲ ಸೇರಿ ಅಂತಿಮವಾಗಿ ಇವತ್ತು ಬೆಳಗ್ಗೆ ಪಕ್ಷದ ಕಚೇರಿಯಲ್ಲಿ ಸಭೆ ಇತ್ತು ಕಾರ್ಯಕರ್ತರಗಳ ಒಂದು ಒತ್ತಡದ ಹಿನ್ನೆಲೆ ಮತ್ತು ಕೆಲವು 2-3 ದಿನಗಳಿಂದ ನಡೆದಿರತಕ್ಕಂತ ಒಂದು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಎನ್ಡಿಎ ಅಭ್ಯರ್ಥಿ ಅಥವಾ ಜೆಡಿಎಸ್ ಬಿಜೆಪಿಯ ಒಂದು ಮೈತ್ರಿಯ ಒಂದು ಶಕ್ತಿ ಇವತ್ತು ಮತ್ತೆ ಈ ಒಂದು ಚುನಾವಣೆಯಲ್ಲಿ ನಾವೇನು ಜನತೆಯ ಆಶೀರ್ವಾದದೊಂದಿಗೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕರ್ನಾಟಕದ ಜನತೆ ಜೊತೆಯಲ್ಲಿ ಇದ್ದಾರೆ ಅಂತಕಂತ ಒಂದು ಸಂದೇಶ ಏನು ಹೋಗಬೇಕಾಗಿದೆ ಒಟ್ಟಾರೆ ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಇವತ್ತು ಅಂತಿಮವಾಗಿ ಎರಡು ಪಕ್ಷಗಳ ಮುಖಂಡರು ಕೂತು ನಾವು ಚರ್ಚೆ ಮಾಡಿ ಇವತ್ತು ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಇವತ್ತು ಘೋಷಣೆ ಮಾಡುತ್ತಾ ಇದ್ದೇವೆ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇದ್ರು ಅಂತ ತಾವು ಕೂಡ ಹೇಳಿದ್ರು ಇದು ನಿರೀಕ್ಷಿತ ಇತ್ತ ಯಾಕಂದ್ರೆ 2 ತಿಂಗಳ ಹಿಂದೆ ಮಾತುಕತೆ ಆಗಿತ್ತು ಹಲವಾರು ಬೆಳವಣಿಗೆಗಳು ಅಂತಕಂತ ನಾನು ಅದಕ್ಕೆ ಹೇಳಿದ್ದು ಇದು ಕಳೆದ 1-1.5 ತಿಂಗಳಿನಿಂದ ಬೆಳವಣಿಗೆಗಳು ನಡೆಯುತ್ತಾ ಇರತಕ್ಕಂತದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರವೇ ಅದರಿಂದ ಈಗ ಅದು ನನಗೆ ಅಪ್ರಸ್ತುತ ಈಗ ನಾವು ಈ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲಾ ನಾಯಕರುಗಳು ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಬಯಸುತ್ತೇನೆ ನಮ್ಮ ರಾಜ್ಯದ ಘಟಕದ ಎಲ್ಲಾ ನಾಯಕರುಗಳು ಹಲವಾರು ಬಾರಿ ನನ್ನ ಜೊತೆನೂ ಚರ್ಚೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲೂ ನಾವು ಅಶೋಕ್ ಅವರು ನಾವು ಬಸವರಾಜ ಬೊಮ್ಮಾಯಿ ಅವರು ಒಂದು ಮೀಟಿಂಗ್ ಮಾಡಿ ಅಲ್ಲೂ ಚರ್ಚೆ ಮಾಡಿದ್ದೇವೆ ಹಲವಾರು ಚರ್ಚೆಗಳು ಅವತ್ತು ಏನಿತ್ತು ನಮ್ಮಲ್ಲಿ ಯಾವುದೇ ಗೊಂದಲ ಇಟ್ಕೊಂಡಿರಲಿಲ್ಲ ಎಲ್ಲ ರೀತಿ ಮುಕ್ತವಾದ ಅವಕಾಶಗಳು ಇತ್ತು ಆದರೆ ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೀರ್ಮಾನಗಳು ಮಾಡ್ಕೊಂಡಿರ್ತಕ್ಕಂಥದಕ್ಕೆ ನಾವೀಗ ಚರ್ಚೆ ಮಾಡೋದು ಅನವಶ್ಯಕ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ನಮಗೆ ಎನ್ಡಿಎ ಅಭ್ಯರ್ಥಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಗೆಲ್ಲಬೇಕು ನಾವು ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಎಲ್ಲ ಚರ್ಚೆ ಒಂದು ನಿಮಿಷ ಡಾಕ್ಟರ್ ಮಂಜುನಾಥ್ ಅವರೇ ಫೋನ್ ಮಾಡಿ ನೀವೇ ಟಿವಿಲಿ ತೋರಿಸಿದ್ರಿ ಕಂಗ್ರಾಚುಲೇಷನ್ ಹೇಳಿದ್ರು ಬಿ ಫಾರಂನ ಬಿಜೆಪಿ ಇಂದಲೇ ಕೊಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಆಗಿದೆ ನೀವು ಬಿಜೆಪಿ ಇಂದಲೇ ನಿಲ್ಲಬೇಕು ಅಂತೇಳಿ ಮಂಜುನಾಥ್ ಅವರೇ ಆಫರ್ ಕೊಟ್ಟರು ಅಂತಕ್ಕಂಥದ್ದು ನೀವುಗಳೇ ಹೇಳಿದ್ದೀರಿ ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಸಂಜೆ ನಾನೇ ಮಾತನಾಡಿದ್ದೀನಿ ಪ್ರಹ್ಲಾದ್ ಜೋಶಿ ಅವರು ನಾವು ಮಾತನಾಡಿದ್ದೇವೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೇಳಿದ್ದೆ ನಾನು ನಂದೇನು ಅಬ್ಜೆಕ್ಷನ್ ಇಲ್ಲ ಬಿ ಫಾರಮ್ಮು ಬಿಜೆಪಿ ಇಂದಲೇ ತಗೊಂಡು ನಿಲ್ತೀನಿ ಅಂದರು ಅದಕ್ಕೂ ನನ್ನ ಸಹಮತ ಇದೆ ಅಂತೇಳಿ ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಈ ಮೈತ್ರಿಗೆ ಧಕ್ಕೆ ಬರಬಾರದು ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷ ನಡ್ಡಾಜಿ ಅವರು ನನ್ನ ಹತ್ರ ಒಂದು ಪ್ರಪೋಸಲ್ ಇಟ್ಟರು ಕುಮಾರಸ್ವಾಮಿ ನನ್ನ ಒಂದು ಸಿನ್ಸಿಯರ್ ಒಪಿನಿಯನ್ನು ಇವತ್ತು ಜೆ ಡಿ ಎಸ್ನಿಂದ ನಾವು ಅಭ್ಯರ್ಥಿಯಾಗುವಂತಕ್ಕಂಥ ಸೂಚನೆ ಕೊಡ್ತೀವಿ ಅಂತ ಹೇಳಿ ಅಷ್ಟೆಲ್ಲ ಮುಕ್ತವಾದಂಥ ರೀತಿಯಲ್ಲಿ ಆ ವ್ಯಕ್ತಿಗೆ ರಾಷ್ಟ್ರೀಯ ನಾಯಕರು ಸಹ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದುದನ್ನು ಧಿಕ್ಕರಿಸಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಒಂದು ಅಗೌರವ ಸಲ್ಲಿಸಿರ್ತಕ್ಕಂಥದ್ದೇನಿದೆ ಈ ಒಂದು ಈ ರೀತಿಯ ನಡವಳಿಕೆಗೆ ನಮ್ಮ ಹೋರಾಟ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಚುನಾವಣೆ ಗೆಲ್ಲಬೇಕು ಆ ದೃಷ್ಟಿಯಿಂದ ಮೂರು ಕ್ಷೇತ್ರದಲ್ಲಿ ನಾವು ಇವತ್ತು ಸಹ ಒಟ್ಟಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ನಾನು ಈ ಒಂದು ಕರೆ ಕೊಡ್ತೇನೆ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಸೊಂಡೂರು ಇರ್ಬೋದು ಶಿಗ್ಗಾವಿ ಇರ್ಬೋದು ಚನ್ನಪಟ್ಟಣ ನಾವು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಒಂದು ವಿಶ್ವಾಸಪೂರ್ವಕವಾದಂಥ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ ಅದನ್ನು ಈ ಮೂರು ಚುನಾವಣೆಯಲ್ಲೂ ನಾವು ಯಶಸ್ಸನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಜನತೆ ಆಶೀರ್ವಾದ ಪಡಲಿಕ್ಕೆ 9 ದಿನದಿಂದ ಹೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ.